नमस्कार ओम नमो लक्ष्मी नारायण धनम 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 देहि 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 फट स्वाहा ओम नमो लक्ष्मी नारायण धनम 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 देहि 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 फट स्वाहा ओम नमो लक्ष्मी नारायण धनम 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 ದೇಹಿ 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 ಫಟ್ ಸ್ವಾಹ ಅಂತ ಈ ಮಂತ್ರನ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ಅರ್ಧ ಗಂಟೆ ಅನ್ಲಿಮಿಟೆಡ್ ಈ ಮಂತ್ರಗಳು ಪಠಣೆ ಮಾಡ್ತಾ ಬನ್ನಿ ಜೊತೆಗೆ ಲಕ್ಷ್ಮೀನಾರಾಯಣನ ಸಾಲಿಗ್ರಾಮ ಮಾಲೆ ಅಂತ ಬರುತ್ತೆ ಕೊರಳಿಗೆ ಗಂಡು ಮಕ್ಕಳು ಧಾರಣೆ ಮಾಡ್ಕೊಬೋದು ಹೆಣ್ಣು ಮಕ್ಕಳು ಧಾರಣೆ ಮಾಡ್ಕೊಬೋದು ಯಾಕೆಂದರೆ ಸಾಕ್ಷಾತ್ ಲಕ್ಷ್ಮೀನಾರಾಯಣನ ಸಾಲಿಗ್ರಾಮದಿಂದನೇ ಈ ಮಾಲೆ ಮಾಡ್ತಾರೆ ಈ ತುಂಬ ಪವರ್ಫುಲ್ ಮಾಲೆ ಇದು ಈ ಮಾಲೆ ಮೇಲೆ ಈ ಲಕ್ಷ್ಮೀನಾರಾಯಣನ ಸಾಲಿಗ್ರಾಮದ ಹಾಕಂತಿರಲ್ಲ ಮಾಲೆ ಯಾವ ರೀತಿ ಕಂಡುಹಿಡೀಬೇಕಪ್ಪ ಇದು ಲಕ್ಷ್ಮೀನಾರಾಯಣನ ಸಾಲಿಗ್ರಾಮ ಮಾಲೆ ಅಂದರೆ ಆ ಸಾಲಿಗ್ರಾಮದ ಮೇಲೆ ಕಮಲದ ಚಿತ್ರ ಇರುತ್ತೆ ಸುದರ್ಶನ ಚಕ್ರದ ಚಿತ್ರ ಇರುತ್ತೆ ಅಥವಾ ಅದರದ್ದು ಒಳಗಡೆ ಆದರೂ ಈ ಚಿತ್ರಗಳಿರುತ್ತೆ ಇದು ಲಕ್ಷ್ಮೀನಾರಾಯಣನ ಸಾಲಿಗ್ರಾಮ ಮಾಲೆ ಗಂಡು ಮಕ್ಕಳು ಧಾರಣೆ ಮಾಡ್ಕೊಬೋದು ಹೆಣ್ಣು ಮಕ್ಕಳು ಧಾರಣೆ ಮಾಡ್ಕೊಬೋದು ತುಂಬ ಪವರ್ಫುಲ್ ಇದು ಲಕ್ಷ್ಮೀನಾರಾಯಣನ ಸಾಲಿಗ್ರಾಮ ಮಾಲೆ ಯಾಕೆಂದರೆ ಕಲಿಯುಗದಲ್ಲಿ ದುಡ್ಡು ಆರೋಗ್ಯ ಮತ್ತು ದುಡ್ಡು ಕೊಡ ದೇವರು ಅಂತಂದರೆ ಅದು ಲಕ್ಷ್ಮೀನಾರಾಯಣನ ಕುಬ್ ಕುಬೇರ ಮಾತ್ರ ಅರ್ಥ ಆಯ್ತಾ ಕಲಿಯುಗದಲ್ಲಿ ದುಡ್ಡಿಗೆ ಭಾಳ ಪ್ರಾಶಸ್ತ್ಯ ಇದೆ ಸೊ ಹಾಗಾಗಿ ಇದು ತುಂಬ ಪವರ್ಫುಲ್ಲು ಮಾಲೆ ಅರ್ಥಐತ್ರ ಇದನ್ನು ಯಾವುದಾದ್ರೂ ಒಂದು ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಕೊರಳಿಗೆ ಮಾಲೆಯಾಗಿ ಹಾಕ್ಸಿ ನಂತರ ಅದನ್ನು ನೀವು ಬಲಗೈನಲ್ಲಿಸ್ಕೊಂಡು ನಿಮ್ಮ ಒಂದು ಅರ್ಚನೆ ಮಾಡಿಸ್ಕೊಂಡು ಈ ಮಂತ್ರ ಅಲ್ಲಿ ಒಂದು ಅರ್ಧ ಗಂಟೆ ಪಠಣೆ ಮಾಡಿ ನಂತರ ಪ್ರತಿದಿನ ನೀವು ಸ್ಟಾರ್ಟ್ ಮಾಡ್ತಾ ಬನ್ನಿ ಯಾಕೆಂದರೆ ಅದ್ಭುತವಾದ ಒಂದು ಮಂತ್ರ ಈ ಒಂದು ತಂತ್ರ ಮಾಡ್ತಾ ಬನ್ನಿ ಖಂಡಿತವಾಗಲೂ ದುಡ್ಡಿನ ವಿಚಾರದಲ್ಲಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಸಾಲಬಾಧೆ ವಿಚಾರದಲ್ಲಿ ಖಂಡಿತವಾಗಲೂ ಮಿರಾಕಲ್ಸ್ ಮಿರಾಕಲ್ಸ್ ನಡೀತಾ ಹೋಗುತ್ತೆ ನಮಸ್ಕಾರ